ಹೇಳ್ತಾ ಇರೋದು ತಜ್ಞರ ರಿಪೋರ್ಟ್ ಮೇಲೆ ನಾನು ರಿಲ್ಯಾಕ್ಸ್ ಮಾಡುವಂತ ನಿರ್ಧಾರ ತಗೊಳ್ತೀನಿ. ಏನ್ ರಿಪೋರ್ಟ್ ಕೊಡ್ತಾರೆ ಅಂತ ಹೇಳಿ ನೋಡಬೇಕು. ಈಗಾಗಲೇ ತಜ್ಞರುಗಳ ಬಳಿ ಕೊರೋನಾ ಸೋಂಕಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಅನ್ನು ಕೇಳಿದ್ದೀನಿ. ಎಷ್ಟು ಸ್ಪ್ರೆಡ್ ಆಗ್ತಾ ಇದೆ, ಎಷ್ಟು ಸೀರಿಯಸ್ನೆಸ್ ಇದೆ, ಎಷ್ಟು ಡೆತ್ ಆಗಿದೆ, ಪಾಸಿಟಿವಿಟಿ ರೇಟ್ ಎಷ್ಟು, ಆಮೇಲೆ ಬೆಂಗಳೂರಿನಲ್ಲಿ ಎಷ್ಟು ಸ್ಪ್ರೆಡ್ ಆಗ್ತಾ ಇದೆ, ಉಳಿದಂಥ ಜಿಲ್ಲೆಗಳಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೊರೋನಾ ಸ್ಪ್ರೆಡ್ ಆಗುವಂಥ ರೇಷಿಯೋ ಹೆಂಗಿದೆ. ಸೊ ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೊರೋನಾದ ತೀವ್ರತೆ ಎಷ್ಟಿದೆ ಅಂದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇರುವಂಥವ್ರು ಅಥವಾ ಈ ಕೊರೋನಾದಿಂದಾಗಿ ಡೆತ್ ಆಗ್ತಾ ಇರುವಂಥವ್ರ ಸಂಖ್ಯೆ ಅದು ಏರಿಕೆ ಆಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಇದೆಲ್ಲವನ್ನು ಕೂಡ ತಜ್ಞರ ಹತ್ರ ರಿಪೋರ್ಟ್ ಕೇಳಿದ್ದೀನಿ. ತಜ್ಞರು ರಿಪೋರ್ಟ್ ಕೊಟ್ಟ ನಂತರದಲ್ಲಿ ನಾವು ನಿರ್ಧಾರವನ್ನು ತಗೊಳ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ಟಫ್ ರೂಲ್ಸ್ ಸಡಿಲಿಕೆ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತೀವಿ. ಕೆಲವು ಕ್ಷೇತ್ರದ ಜನ ವಿನಾಯಿತಿಯನ್ನು ಕೇಳ್ತಾ ಇದ್ದಾರೆ. ಎಲ್ಲವನ್ನು ಕೂಡ ನಾನೇ ಈಗಲೇ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ, ತಜ್ಞರುಗಳು ಜೊತೆಗೆ ಚರ್ಚೆ ಮಾಡಿ ನಂತರ ತೀರ್ಮಾನಿಸ್ತೀವಿ. ಆಮೇಲೆ ಸಚಿವ ಸಂಪುಟ ಸಭೆ ಇದೆ ಇವತ್ತು, ಆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರಲಿದೆ. ಅಲ್ಲೂ ಕೂಡ ಚರ್ಚೆ ಮಾಡಿದ ನಂತರ ಎಷ್ಟು ರಿಲೀಫ್ ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ ಅಂತೇಳಿ ಇವತ್ತು ಸಿಎಂ ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಮುಂದಿನದೆಲ್ಲ ಕೋವಿಡ್ ನಿರ್ವಹಣೆ ಯಾವ ರೀತಿ ಆಗಬೇಕು ಅನ್ನೋದನ್ನ ನಾನು ನಮ್ಮ ಎಕ್ಸ್ಪರ್ಟ್ಸ್ ಕಮಿಟಿಗೆ ವರದಿ ಕೂಡ ಕೇಳಿದ್ದೇನೆ. ಅದು ಬಂದ ತಕ್ಷಣವೇ ಮುಂದಿನ ತೀರ್ಮಾನಗಳನ್ನು ಹೋಗ್ತೀವಿ. ಮುಂದಿನದೆಲ್ಲ ಕೋವಿಡ್ ನಿರ್ವಹಣೆ ಯಾವ ರೀತಿ ಆಗಬೇಕು ಅನ್ನೋದನ್ನು ನಾನು ನಮ್ಮ ಎಕ್ಸ್ಪರ್ಟ್ಸ್ ಕಮಿಟಿಗೆ ವರದಿ ಕೂಡ ಕೇಳಿದ್ದೇನೆ. ಅದು ಬಂದ ತಕ್ಷಣವೇ ಮುಂದಿನ ತೀರ್ಮಾನಗಳನ್ನು ಹೋಗ್ತೀವಿ.